ಭಾಗವಾಗಿ ಬಿರುಬಿರು ಕುಡ್ಲ ಮಹಿಳಾ ವೇದಿಕೆ ಹಾಗೂ ರಣರಾಗಿಣಿ ವೇದಿಕೆ ಮಂಗಳೂರು ಇದರ ಆಶ್ರಯದಲ್ಲಿ ಆತ್ಮರಕ್ಷಣೆಯ ಕುರಿತಾಗಿ ವಿಶೇಷ ಮಾಹಿತಿ ಶಿಬಿರವು ಆದಿತ್ಯವಾರದಂದು ಮಂಗಳೂರಿನ ತುಳು ಭವನದಲ್ಲಿ ಜರುಗಿತು. ಫ್ರೆಂಡ್ಸ್, ಬಲ್ಲಲ್ ಬಾಗ್ ಬಿರುವಿರ ಕುಡ್ಲಾ ಮಹಿಳಾ ವೇದಿಕೆ ಹಾಗೂ ರಣರಾಗಿಣಿ ವೇದಿಕೆ ಮಂಗಳೂರು ಇದರ ಆಶ್ರಯದಲ್ಲಿ ಆತ್ಮರಕ್ಷಣೆಯ ಕುರಿತಾಗಿ ವಿಶೇಷ ಮಾಹಿತಿ ಶಿಬಿರ ಮಂಗಳೂರಿನ ತುಳು ಭವನದಲ್ಲಿ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ವಿದ್ಯಾ ರಾಕೇಶ್ ಅತಿಥಿಗಳನ್ನು ಸ್ವಾಗತಿಸಿದರು. ಮಹಿಳಾ ಆತ್ಮರಕ್ಷಣೆ ಹೇಗೆ ಮಾಡಬೇಕೆಂಬುದರ ಕುರಿತು ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ಶೈಲೇಶ್ ಬಿರುವಾ ಅಗತ್ತಾಡಿಯವರು ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದವರು, ಮಹಿಳೆಯ ರಕ್ಷಣೆಗೆ ಪ್ರಥಮವಾಗಿ ಸ್ವಯಂ ರಕ್ಷಣಾ ವಿಧಾನವೇ ಅಗತ್ಯವಾಗಿದೆ. ನಮ್ಮ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಇಟ್ಟಾಗ ಯಾವುದೇ ಸಮಸ್ಯೆಯನ್ನು ಎದುರಿಸಲು ಸಾಧ್ಯ ಎಂದರು. ಕುಟುಂಬದ ಸಮಯದಲ್ಲಿ ಬಂದಾಗ ಅಲ್ಲಿ ತಾಯಿಯಾದರೆ ಅಂತ ಹೇಳಿದ್ರೆ ಹೆಣ್ಣುಮಗಳಿಗೆ ಒಂದು ಹೆಜ್ಜೆ ಕಟ್ಟಿಕೊಟ್ಟಿದ್ರು. ಮೊದಲೇ ನಿನ್ನ ರಕ್ಷಣೆ ನಾನು ಯಾವತ್ತೂ ಬದುಕಲಿಕ್ಕೆ ಆಗೋದಿಲ್ಲ, ನಿನ್ನ ರಕ್ಷಣೆ ನೀನು ಮಾಡಬಹುದು ಅಂತ ಹೇಳ್ಬೋದು. ಹೆಜ್ಜೆ ಕಟ್ಟಿದ್ರು ಅದೇ ಅಂತ ಹೇಳಿ ಸುಂದರ ಇಟ್ಕೊಡುವಂಥದ್ದು ಅದು ಯಾರಿಗೆ ಕಾಣಲಿಕ್ಕೆ ಇಲ್ಲ, ತನ್ನ ಸೆರಗನ್ನು ಅರ್ಥ ಮಾಡ್ಕೊಳ್ತಾರೆ ಅಥವಾ ಗ್ಲೌಸ್ ಒಳಗೆ ಇಟ್ಕೊಡ್ತಾರೆ. ಈ ರೀತಿಯಲ್ಲಿ ಇದು ಹೆಜ್ಜೆ ಕಟ್ಟಿ ಇದ ಆ ಸಮಯದಲ್ಲಿ ಆ ತಾಯಿ ಮಾಡಿದಂತ ತನ್ನ ಮಕ್ಕಳನ್ನು ಹೆಣ್ಮಕ್ಕಳನ್ನು ಇದರಲ್ಲಿ ರಕ್ಷೆ ಮಾಡುವ ದೃಷ್ಟಿಯಿಂದ ಮಾಡುವಂತಹ ಒಂದು ಸಣ್ಣ ಒಂದು ಐಡಿಯಾ ಆಗಿರಬಹುದು. ಬಹುಶಃ ನಮಗೊಂದು ಹೆಜ್ಜೆಗತ್ತೆ ಒಂದು ತಾಯಿ ಭಾರತೀಯರಿಗೆ ಮದುವೆ ಸಲ್ಲದೆ ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡಿರ್ತೇವೆ ನಾವು. ಬಹುಶಃ ನಮ್ಗೆ ಗೊತ್ತಿಲ್ಲ ಯಾಕೆ ಯೂಸ್ ಮಾಡ್ತಿದ್ದಾರೆ, ಇದು ಉದ್ದೇಶ ಏನು ಅಂತ. ಮದುವೆ ಸಲ ಯಾಕೆ ಗೊತ್ತಂತ ಹೇಳಿದ್ರೆ ಮುಂಚಿಕಾಲದಲ್ಲಿ ಈ ದಿಬ್ಬರ ದಿಬ್ಬರ ಕಾಡು ಬಹುಶಃ ಆ ಹೆಣ್ಮಗಳು ಬಂದರೆ ಆ ಸಲ ಅವರ ರಕ್ಷಣೆ ಬೇಕು. ಅವಳ ಮೇಲೆ ಯಾರಾದರೂ ಒಂದು ಆಕ್ರಮಣ ಮಾಡಿದ್ರೆ ಆ ಸಲದಲ್ಲಿ ಆ ಕೆಲವು ಯೂಸ್ ಮಾಡಬೇಕು. ಅದು ಸಣ್ಣ ಗೆಜ್ಜೆಗಳು ಅಷ್ಟು ದೊಡ್ಡಿಲ್ಲ, ಯಾಕಂದ್ರೆ ಒಮ್ಮೆ ಸೀರಿದ್ರೆ ಅದು ಕಟ್ಟು ಹೋಗಿ ಅಂದ್ರೆ ಆ ದೃಷ್ಟಿಯಿಂದ ಮಾಡುವಂತಹದ್ದು. ಇವಾಗ ನಾವು ಏನೋ ಕೆಟ್ಟ ಸೇವೆ ಮಾಡಿದ್ದೀವಿ ಅದೆಲ್ಲ ಇದೆ, ಆದರೆ ನಮ್ಮ ಹಿರಿಯರು ತುಂಬ ಪಾಠ ಆಗಿರೋದು ಇದು ಬದುಕು. ಹಾಗಾಗಿ ಈ ಮಹಿಳಾ ಸಬಲೀಕರಣ ಇರುವಂಥದ್ದು ಬಹುಶಃ ನಾವು ಹೇಳುವಂಥದ್ದು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಒಪ್ಪು ಸಮಾನತೆ ಅದಲ್ಲ, ಹೆಣ್ಮಕ್ಕಳ ದೇಹಕ್ಕೆ ಅವಳಿಗೆ ಮಾತ್ರ ಹಕ್ಕಿರುವುದು ಇರುವಂಥದ್ದು ನಾವು ಹೇಳುವಂಥದ್ದು. ಬಹುಶಃ ತುಟ್ಟು ಕೋಟೆ ಇರ್ತೇವೆ ಗಂಡು ಕೋಟೆ ಗಂಡನು ಕೂಡ ಗಂಡ ಕೂಡ ಹೆಂಡತಿಯ ಮೈಗೆ ಮೈ ಮುಟ್ಟಬೇಕು ಅವಳ ಒಪ್ಪಿಗೆ. ಲಕ್ಷ್ಮೀ ಪೈ ಅವರು ಮಾತನಾಡಿ, ಈ ಶಿಬಿರವನ್ನು ಮಹಿಳೆಯರ ಮನೋಬಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿದೆ. ಮಹಿಳಾ ವೇದಿಕೆ ನಿರಂತರವಾಗಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಎಂದರು. ಏನು ನಡೀತಾ ಇದೆ ನಾನು ವಿಚಾರ ಮಾಡಬೇಕು. ಹಾಗೂ ಮಗನೇ ಮತ್ತು ಅತ್ಯಾಚಾರದ ಪ್ರಕರಣಗಳು ನಡೀತಾ ಇದೆ. ರಾತ್ರಿ ಬಿಡಿ ರಾತ್ರಿ ವಿಷಯ ಬಿಡುವಾಗ ಇಂಥ ಒಂದು ದಯನೀಯ ಪರಿಸ್ಥಿತಿ ಯಾಕೆ ಬಂತು ನಮ್ಮ ಸಮಾಜಕ್ಕೆ? ಎಲ್ಲ ಕಡೆಗಳಲ್ಲಿ ನಾವು ಹೆಣ್ಣಿಗೆ ಗೌರವ ನೀಡಿದಂತಹ ಈ ದೇಶದಲ್ಲಿ ಬಂದು ಯಾವುದೇ ಕಡೆಗಳಲ್ಲಿ ನಾವು ಸುರಕ್ಷಿತವಾಗಿ ಹೆಣ್ಣನ್ನು ಬಿಡಲಿಕ್ಕೆ ಬಂದು ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸ್ತೇವೆ, ಶಿಕ್ಷಕರಿಂದಲೇ ಅತ್ಯಾಚಾರ ನಡೆಸುತ್ತದೆ, ಉದ್ಯೋಗಕ್ಕೆ ಹೋಗ್ತಾರೆ ಅಲ್ಲಿ ಅವಳದೇ ಬಾಸ್ನಿಂದ ಅವಳ ಮೇಲೆ ಅತ್ಯಾಚಾರ ಆಗ್ತದೆ, ವಿಶ್ವವಿದ್ಯಾನಿಲಯಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಮಕ್ಕಳನ್ನು ಬಿಡ್ತೇವೆ, ಅಲ್ಲಿ ಯಾರು ರಕ್ಷಣೆ ಮಾಡಬೇಕು
ಉಪಾಧ್ಯಕ್ಷೆ ಪ್ರಮೋದ ಸತೀಶ್, ಕಾರ್ಯದರ್ಶಿ ಭವ್ಯ ಅಮಿತ, ವಿದ್ಯಾ ರಾಕೇಶ್ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.